ರಾಜ್ಯ ಹೆದ್ದಾರಿ ಸೇತುವೆ ಅವೈಜ್ಞಾನಿಕ ಕಾಮಗಾರಿಗೆ ಪ್ರಯಾಣಿಕರ ಪರದಾಟ. ನೂರಾರು ವಾಹನಗಳು ಓಡಾಡುವ ರಾಜ್ಯ ಹೆದ್ದಾರಿಯದು, ಆದರೆ ರಾಜ್ಯದಿಂದ ರಾಜ್ಯಕ್ಕೆ ಸಂಚರಿಸುವ ದೊಡ್ಡ ದೊಡ್ಡ ವಾಹನಗಳಿಗೆ ನೋ ಎಂಟ್ರಿ ನೀಡುತ್ತಿದೆ ಆ ಸೇತುವೆ. ಇಲ್ಲಿದೆ ರಾಜ್ಯ ಹೆದ್ದಾರಿಗೆ ಕಂಟಕವಾದ ಸೇತುವೆಯ ಸ್ಪೆಷಲ್ ರಿಪೋರ್ಟ್. ಹೀಗೆ ಕೆಸರುಗದ್ದೆಯಲ್ಲಿ ಓಟಕ್ಕೆ ಬಿಟ್ಟಂತೆ ಓಡಾಡುತ್ತಿರುವ ಕಾರುಗಳು, ಮಳೆ ನೀರಿನಿಂದ ಆವೃತವಾದ ಸೇತುವೆ ಪ್ರಯಾಣಿಕರು ಹರಸಾಹಸಕ್ಕೆ ಕಾರಣವಾಗಿದ್ದು, ಈ ಸೇತುವೆ ಶಹಾಪುರ ನಗರದ ಹೊರವಲಯದಲ್ಲಿ ನಿರ್ಮಾಣವಾಗುತ್ತಿದೆ. ಗದಗ ಟು ವಾಡಿ ರೈಲು ಮಾರ್ಗದ ಕಾಮಗಾರಿ ನಡೆಯುತ್ತಿದ್ದು, ರೈಲು ಸುಗಮ ಸಂಚಾರಕ್ಕೆ ಹೆದ್ದಾರಿಗೆ ಅಂಡರ್ಪಾಸ್ ನಿರ್ಮಾಣ ಮಾಡಲಾಗಿದೆ. ಶಹಾಪುರ ಟು ಹೈದರಾಬಾದ್ ರಾಜ್ಯ ಹೆದ್ದಾರಿಗೆ ಅಡ್ಡಲಾಗಿ ಸೇತುವೆ ನಿರ್ಮಾಣಗೊಂಡಿದೆ. ಆದರೆ ಸಂಪೂರ್ಣ ಅವೈಜ್ಞಾನಿಕವಾಗಿ ಹೆದ್ದಾರಿಗಿಂತ ಸೇತುವೆ ಕಿರಿದಾಗಿ ವಾಹನಗಳ ಸಂಚಾರಕ್ಕೆ ಕಂಟಕವಾಗಿದೆ. ಇನ್ನು ಸ್ವಲ್ಪ ಮಳೆಯಾದರೆ ಸಾಕು, ಬೆಂಗಳೂರಿನಂತೆ ಸೇತುವೆಯ ಅಂಡರ್ಪಾಸ್ನಲ್ಲಿ ನೀರು ನಿಲ್ಲುತ್ತೆ. ತೀರಾ ತಗ್ಗು ಪ್ರದೇಶದಲ್ಲಿ ನಿರ್ಮಾಣಗೊಂಡಿರುವ ಸೇತುವೆ 15 ವರ್ಷಗಳ ಹಿಂದೆ ಕೇಂದ್ರದ ಅಧಿಕಾರಿಗಳು ಎಸ್ಟಿಮೇಟ್ ಮಾಡಿದ್ದಾರೆ. ಅಂದಿನ ರಸ್ತೆಗೆ ಹೊಂದಿಕೊಳ್ಳುವಂತೆ ಈ ಸೇತುವೆ ನಿರ್ಮಾಣ ಮಾಡಿರಬಹುದು, ಎಡವಟ್ಟಿಗೆ ಇದು ಕಾರಣ ಆಗಿದೆ. ಈ ಕಾಮಗಾರಿ ಕೇಂದ್ರ ರೈಲ್ವೆ ಇಲಾಖೆಗೆ ಒಳಪಡುತ್ತೆ, ಆದರೆ ಅಂದಿನಿಂದಲೂ ಸೇತುವೆ ಚಿಕ್ಕದಾಗಿದೆ, ಸಂಚಾರಕ್ಕೆ ಅಡ್ಡಿಯಾಗಿದೆ ಎನ್ನುವುದು ಇಲ್ಲಿನ ಪ್ರಯಾಣಿಕರ ವಾದವಾಗಿದೆ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಕಾಮಗಾರಿ ಮಾಡುವಾಗ ಸುಮ್ಮನಿದ್ದಾರೆ, ಅದಕ್ಕೆ ಈ ರೀತಿ ಅವೈಜ್ಞಾನಿಕ ಕಾಮಗಾರಿಯಾಗಿದೆ. ಕೂಡಲೇ ಅಂಡರ್ಪಾಸ್ ಇರುವ ರಸ್ತೆಯನ್ನು ಬೈಪಾಸ್ ರಸ್ತೆಯನ್ನಾಗಿ ಮಾಡಿ ಸುಗಮ ಸಂಚಾರಕ್ಕೆ ಅನುಕೂಲ ಕಲ್ಪಿಸಬೇಕಿದೆ. ಒಟ್ಟಿನಲ್ಲಿ ರಾಜ್ಯ ಹೆದ್ದಾರಿಯ ಮೇಲೆ ಅಂಕುಡೊಂಕಿನಿಂದ ಹೀಗೆ ನಿರ್ಮಾಣವಾಗಿರುವ ಸೇತುವೆಯ ಕಾಟದಿಂದ ಸುಗಮ ಸಂಚಾರಕ್ಕೆ ಅನುಕೂಲ ಮಾಡಿಕೊಡಬೇಕೆನ್ನುವುದು ಪ್ರಯಾಣಿಕರ ಬೇಡಿಕೆಯಾಗಿದೆ. ಮತ್ತು ಶಾಪುರಿಂದ ಹೈದರಾಬಾದ್ಗೆ ಹೋಗುವಂತಹ ರೈಲ್ವೆ ಕಾಮಗಾರಿಯ ಬ್ರಿಡ್ಜ್ ಹೋಗಿದೆ. ಆ ರೈಲ್ವೆ ಬ್ರಿಡ್ಜ್ ಕೆಳಗಡೆಯಿಂದ ಬ್ರಿಡ್ಜಿನ ವಾಹನಗಳು ಓಡಾಡಲು ಮಾಡಿದೆ. ಅದು ಅವೈಜ್ಞಾನಿಕವಾಗಿ ಆ ಒಂದು ಕಾಮಗಾರಿಯನ್ನು ಮಾಡಿದ್ದಾರೆ. ಅಲ್ಲಿ ಮಳೆ ಬಂದರೆ ಸಾಕು, ನೀರು ನಿಂತ್ಕೊಂಡು ವಾಹನಗಳು ಓಡಾಡಕ್ಕೆ ಆಗದೇ ಇರುವಂಥ ರೀತಿಯಲ್ಲಿ ಒಂದು ಕೆಟ್ಟ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗ್ತಾ ಇದೆ. ಆದಷ್ಟು ಶೀಘ್ರ ಸಂಬಂಧಪಟ್ಟ ಅಧಿಕಾರಿಗಳು, ಜನಪ್ರತಿನಿಧಿಗಳು, ಶಾಸಕರು ಆ ಒಂದು ಕಾಮಗಾರಿಯನ್ನು ವೈಜ್ಞಾನಿಕ ರೀತಿಯಲ್ಲಿ ಆ ಕಾಮಗಾರಿಯನ್ನು ಮಾಡಬೇಕು. ಒಂದನೇದ್ದು ಎರಡನೇದು ಏನಂತಂದರೆ ಭಾಳ ಚಿಕ್ಕದಾಗಿ ಕಾಣಿಸ್ತದೆ ಆ ಬ್ರಿಡ್ಜ್. ಅಲ್ಲಿ ದೊಡ್ಡ ದೊಡ್ಡ ವಾಹನಗಳು ಹೋಗ್ತಾವೆ ಇಲ್ಲವೋ ಅನ್ನೋ ಅನ್ನಿಸ್ತದೆ. ನನಗೆ ಅನಿಸಿದ ಮಟ್ಟಿಗೆ ಅಲ್ಲಿ ದೊಡ್ಡ ದೊಡ್ಡ ವಾಹನಗಳು ಹೋಗ್ಲಿಕ್ಕಿಲ್ಲ. ಈ ಶಾಪುರ ಅಂತಂದರೆ ಒಂದು ರೀತಿ ವಾಣಿಜ್ಯ ನಗರಿ. ಶಾಪುರದಿಂದ ಹೈದರಾಬಾದ್ಗೆ ಪ್ರತಿನಿತ್ಯ ಸಾವಿರಾರು ವಾಹನಗಳು ಓಡಾಡ್ತಾವೆ. ಹಾಗಾಗಿ ಆ ಬ್ರಿಡ್ಜ್ ರೈಲ್ವೆ ಪಟ್ಟಿನ ಕೆಳಗೆ ಮಾಡಿ ವಾಹನಗಳು ಮೇಲುಗಡೆಯಿಂದ ಹೋಗ್ತಕ್ಕಂಥ ವ್ಯವಸ್ಥೆ ಮಾಡಿಕೊಡ್ಬೇಕಂತೆ. ಮಳೆ ಬಂದಾಗಲೆಲ್ಲ ಪೂರ ಕೆಳಗಡೆ ನೀರು ನಿಂತು ಎದಿಮಠ ನೀರು ನಿಂತಾವ, ಅಲ್ಲಿ ಹೋಗೋದಕ್ಕೆ ಯಾವುದೇ ರೀತಿಯ ವ್ಯವಸ್ಥೆ ಇಲ್ಲ. ಸಂಪೂರ್ಣ ಅವೈಜ್ಞಾನಿಕ ಅಂತ ನನಗನ್ಸ್ಲಕತ್ತ. ಭಾಳ ಜನರಿಗೆ ವಾಹನ ಸವಾರರಿಗೂ ಅಲ್ಲಿ ನಿತ್ಯ ಈಗ ಶಾಪುರು ಹೈದರಾಬಾದು ಮುಖ್ಯ ರಸ್ತೆ, ಅದು ಭಾಳಷ್ಟು ಸಾವಿರಾರು ವಾಹನಗಳು ಓಡಾಡ್ತಾವೆ. ದ್ವಿಚಕ್ರ ವಾಹನಗಳು, ಸಣ್ಣವರು ದೊಡ್ಡವರು, ವಯಸ್ಸಾದವರು, ಹೆಣ್ಮಕ್ಕಳು.